ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಶ್ವಿನಿ ಕನ್ನಡ ಚಾನೆಲ್. ಇವತ್ತು ಸಿಂಪಲ್ ಆಗಿ ಹಸಿರು ದ್ರಾಕ್ಷಿ ಅಂದರೆ ಗ್ರೀನ್ ಗ್ರೇಪ್ಸ್ ಜ್ಯೂಸ್ ಹೇಗೆ ಮಾಡೋದು ಅಂತ ನೋಡೋಣ. ನಿಮಗೆ ರೆಸಿಪಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ಸ್ಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್, ಇಲ್ಲಿ 1 ಕಪ್ಪಷ್ಟು ಹಸಿರು ದ್ರಾಕ್ಷಿ ತಗೊಂಡಿದ್ದೀನಿ, 1/2 ಗ್ಲಾಸಷ್ಟು ನೀರು, 1/2 ಲಿಂಬೆಹಣ್ಣು, 2 ಟೀಸ್ಪೂನಷ್ಟು ಸಕ್ಕರೆ, 1/4 ಟೀಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟ್. ಒಂದು ಬ್ಲೆಂಡರ್ ಅಥವಾ ಜ್ಯೂಸರ್ ತಗೊಳ್ಳಿ, ಅದಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ, ದ್ರಾಕ್ಷಿ, ಸಕ್ಕರೆ, ಬ್ಲ್ಯಾಕ್ ಸಾಲ್ಟ್. ಇದನ್ನು ಸ್ಕಿಪ್ ಮಾಡಬೇಡಿ, ಇದನ್ನು ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. 1/2 ಲಿಂಬೆಹಣ್ಣಿನ ರಸ, ನೀರು ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡಿ. ಈಗ ಒಂದು ಸ್ಟ್ರೈನರಿಂದ, ಸ್ಪೂನ್ ಸಹಾಯದಿಂದ ಜ್ಯೂಸ್ನ ಚೆನ್ನಾಗಿ ಸ್ಟ್ರೈನ್ ಮಾಡಿ ಅದನ್ನು 1 ಗಂಟೆ ಫ್ರಿಜ್ಜಲ್ಲಿ ಇಡಿ. ಅಥವಾ ಇಮಿಡಿಯೇಟಾಗಿ ಸರ್ವ್ ಮಾಡಬೇಕು ಅಂದರೆ ಐಸ್ ಕ್ಯೂಬ್ಸ್ ಹಾಕಿ ಚಿಲ್ಲಾಗಿ ಸರ್ವ್ ಮಾಡಿ. ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿದ್ರಲ್ವಾ ಹೇಗೆ ಮಾಡೋದು ಅಂತ, ನೀವು ಟ್ರೈ ಮಾಡಿ. ಇದೇ ಥರ ಹೊಸ ರೆಸಿಪೀಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಷನ್ಸ್ಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.